ಒಂದು ಕೆರೆಯಲ್ಲಿ ಎರಡು ಮೊಸಳೆಗಳಿದ್ದವು. ಆ ಕೆರೆಯ ದಡದಲ್ಲಿದ್ದ ಮರವೊಂದರಲ್ಲಿ ಕೋತಿಯೊಂದು ವಾಸವಾಗಿತ್ತು. ಕೋತಿಯು ಹಣ್ಣು ಹಂಪಲುಗಳನ್ನು ತಿನ್ನುವುದನ್ನು ನೋಡಿದ ಹೆಣ್ಣು ಮೊಸಳೆಗೆ ಆ ಕೋತಿಯನ್ನು ತಿನ್ನಬೇಕೆಂಬ ಆಸೆ ಉಂಟಾಯಿತು. ಹೆಣ್ಣು ಮೊಸಳೆಯು ತನ್ನ ಗಂಡನ ಜೊತೆಗೆ ಹೇಗಾದರೂ ಮಾಡಿ ಆ ಕೋತಿಯ ಹೃದಯವನ್ನು ತಂದುಕೊಡುವಂತೆ ಕೇಳಿಕೊಂಡಿತು. ಆಗ ಗಂಡು ಮೊಸಳೆಯು ಕೋತಿಯ ಹತ್ತಿರ ಬಂದು, ನನಗೆ ಯಾರೂ ಗೆಳೆಯರಿಲ್ಲ, ನಾನು ಒಬ್ಬಂಟಿಯಾಗಿರುವೆ ಎಂದು ಹೇಳಿತು. ನಂತರ ಕೋತಿ ಮತ್ತು ಮೊಸಳೆಯು ಒಳ್ಳೆಯ ಗೆಳೆಯರಾಗಿದ್ದರು. ಮೊಸಳೆಯು ಕೋತಿಯ ಜೊತೆಗೆ ತನ್ನ ಮನೆಗೆ ಬರುವಂತೆ ಕರೆಯಿತು. ಮೊಸಳೆಯ ಮಾತನ್ನು ನಂಬಿದ ಕೋತಿಯು ಮೊಸಳೆಯ ಬೆನ್ನ ಮೇಲೆ ಕುಳಿತಿತು. ಕೋತಿಯು ಮೊಸಳೆಯ ಬೆನ್ನ ಮೇಲೆ ಏರಿ ಮೊಸಳೆಯ ಜೊತೆಗೆ ಅದರ ಮನೆಯ ಕಡೆಗೆ ಹೋಯಿತು. ಆಗ ಮೊಸಳೆಯು ಕೋತಿಯ ಜೊತೆಗೆ, ನಿನ್ನ ಹೃದಯವನ್ನು ನನ್ನ ಹೆಂಡತಿಯು ತರುವಂತೆ ಹೇಳಿದ್ದಾಳೆ ಎಂದು ಹೇಳಿತು. ಗೆಳೆಯ, ನಾನು ನನ್ನ ಹೃದಯವನ್ನು ಮರದಲ್ಲೇ ಬಿಟ್ಟು ಬಂದಿದ್ದೇನೆ, ನಾವು ಈಗ ಅದನ್ನು ವಾಪಸ್ಸು ಹೋಗಿ ತೆಗೆದುಕೊಂಡು ಬರುವ ಎಂದು ಹೇಳಿತು. ಕೋತಿಯ ಮಾತನ್ನು ನಂಬಿದ ಮೊಸಳೆಯು ಕೋತಿಯನ್ನು ನದಿಯ ದಡದ ಹತ್ತಿರ ಕರೆದುಕೊಂಡು ಬಂದಿತ್ತು. ತಕ್ಷಣ ಕೋತಿಯು ಅದರ ಮೇಲೆಯಿಂದ ದಡದ ಹತ್ತಿರ ಹಾರಿ ತನ್ನ ಪ್ರಾಣವನ್ನು ಉಳಿಸಿಕೊಂಡಿತ್ತು. ನೋಡಿದಿರಲ್ಲ ಗೆಳೆಯರೇ, ದುಷ್ಟರ ಗೆಳೆತನವನ್ನು ನಾವು ಎಂದಿಗೂ ಮಾಡಬಾರದು. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ.